मुगुळकोड बीएनके प्रौढशालेयल्ली वलय मट्टद क्रीडाकूटगळ संभ्रम रायबाग तालूकिन मुगुळकोड पट्टणद बीएनके प्रौढशालेय आवरणदल्ली इत्तीचेगे 2022-23ने सालिन वलय मट्टद क्रीडाकूटगळु जरुगिदवु श्री चन्नबसवेश्वर विद्यावर्धक संघद उपाध्यक्ष प्रकाश अदपगोळ ध्वजारोहण नेरवेरिसिदरु प्राचार्यराद एमके बिळगी मुख्योपाध्यायराद एसएस मधाळे क्रीडा ज्योतियन्नु बरमाडिकोंडरु संस्थेय कार्यदर्शि परप्प खेतगौडर सरस्वती देवी भावचित्रक्के पूजे सल्लिसिदरु वेदिकेय मेले निवृत्त दैहिक शिक्षकराद लक्ष्मण मुन्याळ नेमिनाथ बाबन्नवर उपस्थितरिद्दरु क्रीडाकूटदल्लि पट्टण सेरिदंते पाल्वावि सुल्तानपुर कप्पलगुद्दि हंदिगुंद हागू हिडकल ग्रामद 22 प्रौढशालेगळ विद्यार्थिगळु भागवहिसिद्दरेंदु दैहिक शिक्षक पीएस मग्दुम तिळिसिदरु ई संदर्भदल्लि दैहिक शिक्षकराद बीबी बंडिगनि बीएस अंदानि सीएस हिरेमठ एमएस कळ्ळिगुद्दि पीएस खेतगौडर रमेश कटकभावि एससी नल्लापूर सीएम दोड्मनि विबी गस्ति एमके संगानट्टि एएम गस्ति बीएस दुंडगि एमएस बडिगेर पीबी भोजन्नवर रवि करिगार एआर कळ्ळिगुद्दि टीजी दानप्पनवर एसपी तुप्पद वीएम सुरन्नवर एमडी सनदी एसएस बनहट्टी नंदीश पाटील गीता सुतार एसआर पणदी सेरिदंते अनेकरु उपस्थितरिद्दरु शिक्षकराद एसएम तमदड्डी स्वागतिसि निरूपिसिदरु पीएस मग्दुम प्रतिज्ञा विधि बोधिसिदरु डीएम बैकूड वंदिसिदरु इवत्तु ई ओंदु समारंभ ननगे बहळ आनंद अनिसता इदे याकेंद्रे अनेक विद्यार्थिगळु तम्म जीवनदल्लि ಒಂದು ಸ್ವಾರ್ಥಕ ಬದುಕನ್ನು ಕಾಣಬೇಕಾದರೆ ತಮ್ಮ ಸುಂದರ ಬದುಕನ್ನು ಕಾಣಬೇಕಾದರೆ ಇವತ್ತು ಕೇವಲ ಪಠ್ಯೇತರ ಚಟುವಟಿಕೆ ಹೊರತುಪಡಿಸಿ ಕ್ರೀಡೆಯು ಬಹಳ ಒಂದು ಪಾತ್ರವನ್ನು ವಹಿಸುತ್ತದೆ ಎಂಬ ಮಾತನ್ನು ಇವತ್ತು ಸಾದರಪಡಿಸುತ್ತೇನೆ ಯಾಕೆಂದರೆ ವಿದ್ಯಾರ್ಥಿಗಳಲ್ಲಿ ಒಂದು ಹೆಚ್ಚು ಒಂದು ಮನೋಸ್ಥೈರ್ಯ ಆತ್ಮಸ್ಥೈರ್ಯ ಮತ್ತು ಧೈರ್ಯ ಒಂದು ಕೊಡುವಂತ ಯಾವಾಗಲೂ ಏಕೈಕ ಮಾರ್ಗ ಇದ್ದರೆ ಅದು ಕ್ರೀಡೆ ಅಂತ ಇವತ್ತು ನಾನು ಸಾದರಪಡಿಸುತ್ತೇನೆ ಅದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಅನೇಕ ಒಂದು ಶಾಲೆಗಳಿಂದ ಬಂದಿದ್ದೀರಿ ಇವತ್ತು ಮೊದಲು ಈ ಒಂದು ಕ್ರೀಡಾಪಟದಲ್ಲಿ ಭಾಗವಹಿಸುವಂತ ಮನೋಭಾವನೆಯನ್ನು ಇಟ್ಕೊಂಡಾಗ ಇದು ನಿಮ್ಮನ್ನ ಮುಂದಿನ ಜೀವನದಲ್ಲಿ ಸಾರ್ಥಕ ಬದುಕನ್ನು ಕಾಣಿಸುತ್ತೆ ಅದಕ್ಕಾಗಿ ಎಲ್ಲರೂ ಮೊದಲು ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಚಟುವಟಿಕೆಯನ್ನು ವಿದ್ಯಾರ್ಥಿಗಳು ಕಲ್ಕೋಬೇಕು ಅಂದ್ರೆ ಆ ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿ ಇವತ್ತು ತಾಲೂಕು ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಮ್ಮ ಹೆಸರು ಸಾಧನೆಪಡಿಸಿ ನಮ್ಮ ದೇಶದ ಕೀರ್ತಿ ಹಾಗೂ ನಮ್ಮ ಶಾಲೆಯ ಒಂದು ಕೀರ್ತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಹೆಸರು ಕಾಣಿಸುವಂತ ಪರಿಪಾಠ ಈ ಬೆಳಿಲಿ ಮತ್ತು ಈ ನಮ್ಮ ವಲಯ ಮಟ್ಟದಿಂದ ಸ್ಟಾರ್ಟ್ ಆಗಿ ಇವತ್ತು ನೀವು ರಾಜ್ಯದ ಮಟ್ಟದವರಿಗೆ ನಮ್ಮ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿ ನಿಮ್ಮ ಸ್ಪರ್ಧಾ ಮನೋಭಾವನೆಯನ್ನು ಬೆಳೆಸಿಕೊಂಡು ನೀವು ಸಾರ್ಥಕ ಬದುಕನ್ನು ನಡ್ಕೋಬೇಕು ಅಂತ ಹೇಳುತ್ತಾ ಇವತ್ತು ಈ ಒಂದು ಒಂದು ಮಾತು ನೆನಪಕ್ಕೆ ಯಾಕಂದ್ರೆ ಅನೇಕ ಫ್ಲಾಗ್ಗಳನ್ನು ನೀವು ವಲಯ ಮಟ್ಟದಿಂದ ತಗೊಂಡು ಬಂದಿದ್ದೀರಿ ಯಾಕಂದ್ರೆ ನಮ್ಮ ದೇಶದ ಒಂದು ಪ್ರತಿನಿಧಿಯಾಗಿ ಸ್ವಾಮಿ ವಿವೇಕಾನಂದರು ಚಿಕಾಗೋ ಪಟ್ಟಣದಲ್ಲಿ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿ ಆ ಒಂದು ಸಮ್ಮೇಳನದಲ್ಲಿ ಅವರು ಮಾತನಾಡಕ್ಕೆ ಹೋದ ಸಂದರ್ಭದಲ್ಲಿ ಏನಾಗ್ತದಪ್ಪ ಅಂದ್ರೆ ಅನೇಕ ರಾಷ್ಟ್ರದವರು 105 ದೇಶದ ರಾಷ್ಟ್ರದ ಧ್ವಜವನ್ನ ಫ್ಲಾಗ್ನಲ್ಲಿ ತಗೊಂಡ್ಬಂದಿರ್ತಾರೆ ಆ ತಗೊಂಡ ಸಂದರ್ಭದಲ್ಲಿ ಏನಾಗಿತ್ತಪ್ಪ ಅಂದ್ರೆ ಒಂದು ನಮ್ಮ ದೇಶದ ಧ್ವಜವನ್ನ ತಳಬೇಕಿರ್ತಾರೆ ಆದರೂ ನಮ್ಮ ಸ್ವಾಮಿ ವಿವೇಕಾನಂದ ಬಹಳ ಒಂದು ಸ್ವಾಮಿ ಬಂದಿದ್ದಾರೆ ಅವ್ರಿಗೆ ಬಹಳ ಒಂದು ಕಿಮ್ಮತ್ ಕೊಟ್ಟಿದ್ರು ಅಂತ ಸಂದರ್ಭದಾಗ ಎಲ್ಲ ದೇಶದವರು ತಮ್ಮ ಧ್ವಜನ ಮ್ಯಾಗ ಹಾಕಿರ್ತಾರೋ ತಳಗ ಹಾಕಿರ್ತಾರೆ ಅವಾಗ ನಾನು ಸ್ವಾಮಿ ವಿವೇಕಾನಂದ ನಮ್ಮ ದೇಶದ ಬಗ್ಗೆ ಒಂದು 5 ನಿಮಿಷ ಮಾತಾಡಕ್ ಕೊಡಿರ್ತಾರು ಮಾತಾಡಿಕೊಡುವ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂದ್ರೆ ನಮ್ಮ ದೇಶದ ಭಾರತೀಯ ಧ್ವಜವನ್ನ ನೀವು ತಲೆ ಹಾಕಿದ್ದೀರಿ ನಿಮ್ಮ 150 ದೇಶಗಳು ಮ್ಯಾಗ ಪ್ಲಾಸ್ಟಿಕ್ ಧ್ವಜ ಅದಾವು ಅವನ್ನ ಕಿತ್ಕೊಂಡ್ರೆ ಎಲ್ಲ ದೇಶ ಉಳಿ ಬೀಳ್ತಾವು ಅಂತ ದೇಶ ಎಪ್ಪ ಯಾವ್ದಾದ್ರೂ ವಿಶ್ವದಾಗಿದ್ರೆ ನಮ್ಮ ಭಾರತ ದೇಶ ಅಂತ ಪ್ರತಿನಿಧಿಸಿದಂತ ನಮ್ಮ ಸ್ವಾಮಿ ವಿವೇಕಾನಂದರು ಹಾಗೆ ಇವತ್ತು ವಿದ್ಯಾರ್ಥಿಗಳು ಇವತ್ತು ಇಂತಹ ಸ್ಪರ್ಧಾ ಮನೋಭಾವನೆ ಬೆಳೆಸಿಕೊಂಡು ಸ್ವಾಮಿ ವಿವೇಕಾನಂದರಂತೆ ಹಾಗೆ ಮತ್ತು ಅನೇಕ ಕ್ರೀಡೆಯಲ್ಲಿ ಭಾಗವಹಿಸಿ ತಮ್ಮ ವ್ಯಕ್ತಿತ್ವ ವಿಕಸನೆ ಮತ್ತು ಕ್ರೀಡೆಯಿಂದ ಕೂಡ ಇವತ್ತು ಅನೇಕ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಅನೇಕ ಹೆಸರುಗಳು ಕಾಣಿಸಿಕೊಂಡವು ಹಾಗೆ ನೀವು ರಾಷ್ಟ್ರದಲ್ಲಿ ತಮ್ಮ ಹೆಸರನ್ನು ಕಾಣಿಸಿಕೊಳ್ಳ್ರಿ ಅಂತ ಹೇಳುತ್ತಾ
ಸಂದರ್ಭದಲ್ಲಿ ವಲಯ ಮಟ್ಟ ಕ್ರೀಡಾಕೂಟದ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ನನಗೆ ಸತ್ಕರಿಸಿ ಇವತ್ತು ಬೋಧಿಸಿದ ಶಿಕ್ಷಕರಿಗೆ. ಪಂಚ್ ನ್ಯೂಸ್ಗಾಗಿ ಮುಗಳ್ಖೋಡದಿಂದ ಶಿವಾಜಿ ಮೈತ್ರಿ.